ಪ್ರಸನ್ನಿಗೆ ಸ್ಯಾಂಡಲ್ವುಡ್ನಲ್ಲಿ ಉಳಿಯುವ ತವಕವಂತೆ. ಪ್ರಸನ್ನಿ ಬಾ ಹಾಡಿಗೆ ಚಾಲೆಂಜಿಂಗ್ ಸ್ಟಾರ್ ಜೊತೆ ಮೈಮರೆತು ಕುಣಿದಿದ್ದ ತಾನಿಯಾ ಹೋಪ್ ಸದ್ಯ ಸ್ಯಾಂಡಲ್ವುಡ್ನ ಬಹು ಬೇಡಿಕೆಯ ನಟಿಯಾಗಿ ಹೋಗಿದ್ದಾರೆ. ಹಾಗಂತ ಕನ್ನಡಕ್ಕೆ ಮಾತ್ರವಲ್ಲದೆ ಏಕಕಾಲದಲ್ಲಿ ತೆಲುಗು ತಮಿಳು ಸಿನಿಮಾ ರಂಗದಲ್ಲಿಯೂ ಫುಲ್ ಬ್ಯುಸಿ ಆಗಿದ್ದಾರೆ. ಯಜಮಾನ ನಂತರ ತಾನ್ಯಾ ಸದ್ಯ ಅಭಿಷೇಕ್ ಅಂಬರೀಷ್ ಜೊತೆ ಅಮರ್ ಸಿನಿಮಾದಲ್ಲಿಯೂ ಡ್ಯುಯೆಟ್ ಹಾಡಿದ್ದು ಸಿನಿಮಾ ಬಿಡುಗಡೆಗೆ ಕಾಯುತ್ತಿದ್ದಾರೆ. ಇದರ ಜೊತೆಗೆ ಈಗಾಗಲೇ ಚಿರಂಜೀವಿ ಸರ್ಜಾ ಜೊತೆಗೆ ಕಾಕಿ ಸಿನಿಮಾದಲ್ಲಿ, ಉಪೇಂದ್ರ ಜೊತೆ ಹೋಮ್ ಮಿನಿಸ್ಟರ್ ಸಿನಿಮಾದಲ್ಲಿಯೂ ಕಾಣಿಸಿಕೊಳ್ಳಲಿದ್ದಾರೆ. ಇದರ ಜೊತೆ ಜೊತೆಗೆ ಕನ್ನಡದ ಇನ್ನಷ್ಟು ಕಥೆಗಳನ್ನು ಕೇಳಿರುವ ತಾನ್ಯಾ ಹೋಪ್ ಪೆಂಡಿಂಗ್ ಲಿಸ್ಟ್ ನಲ್ಲಿಯೂ ಇಟ್ಟಿದ್ದಾರೆ. ಇನ್ನು ತೆಲುಗಿನಲ್ಲಿ ಸುದೀಪ್ ಕೃಷ್ಣನ್ ಜೊತೆಯೂ ಒಂದು ಸಿನಿಮಾದಲ್ಲಿ ನಟಿಸಲಿರುವುದು ಮಿಕ್ಕಿಯಾಗಿದೆ. ಜೊತೆಗೆ ತಮಿಳಿನ ಸಿನಿಮಾವೊಂದಕ್ಕೆ ಆಯ್ಕೆಯಾಗಿದ್ದು ಆ ಚಿತ್ರದ ಶೂಟಿಂಗ್ ಮುಂದಿನ ತಿಂಗಳು ಆರಂಭವಾಗಲಿದೆ. ಸಾಲು ಸಾಲು ಅವಕಾಶಗಳ ಸುರಿಮಳೆಯನ್ನೇ ಪಡೆದುಕೊಳ್ಳುತ್ತಿರುವ ತಾನ್ಯಾ, ತನಗೆ ಎಷ್ಟೇ ಅವಕಾಶಗಳು ಒದಗಿ ಬಂದರೂ ಕನ್ನಡ ಸಿನಿಮಾದಲ್ಲಿ ನಟಿಸಲು ನನ್ನ ಮೊದಲ ಆದ್ಯತೆ ನೀಡುತ್ತೇನೆ, ಕನ್ನಡ ಕರ್ನಾಟಕದ ಜೊತೆ ಹತ್ತಿರವಾಗಲು ಬಯಸುವುದಾಗಿ ಅಭಿಪ್ರಾಯ ವ್ಯಕ್ತಪಡಿಸಿರುವುದು ವಿಶೇಷವಾಗಿದೆ.